नमस्कार, सोनी नाइन न्यूज के स्वागत है। नानु सोनी का मतलब मुख्यांश देश नागरिक कानून बैठे अरुक न्याय विषय कण्डूर सत्यनारायण आचार्य जिलाधिकारी रामचंद्र नेतृत्व में बीदर नगर में मास्क धरव दंड वसूली अभियान बीदर नगर में विवेकानंद गांधी टीम सेर द्विवार्षिकने श्री क्षेत्र धर्मस्थल ग्राम वृद्धि योजना बीदर तालूक घटक ज्ञानतन कार्यक्रम उद्घाटने याकत्पुर डॉक्टर बी आर अंबेडकर जीवन आधारित मानक धारवे निर्मापक निर्देशक भीमा वंदने कार्यक्रम विश्व हिंदू परिषद बजरंग दल सेवकर स्मरण रक्तदान शिविर आयोजने सुद्दिया विवरगळु बीदर जिला कानून सेवेगळ प्राधिकार बीदर जिलाडळित बीदर जिला पंचायत बीदर जिला वकील संघ इवर संयुक्त आश्रयदल्लि बीदर नगर तालूक पंचायत कचेरी सभांगणदल्लि राष्ट्रीय कानून सेवेगळ दिनाचरणे कार्यक्रम आयोजिसलागित्तु। बीदर जिला कानून सेवेगळ प्राधिकार बीदर जिलाडळित बीदर जिला पंचायत बीदर जिला वकील संघ इवर संयुक्त आश्रयदल्लि बीदर नगर तालूक पंचायत कचेरी सभांगणदल्लि आयोजिसिद राष्ट्रीय कानून सेवेगळ दिनाचरणे कार्यक्रम उद्घाटिसि मातनाडिद प्रधान जिला सत्र न्यायाधीशरु बीदर जिला कानून सेवेगळ प्राधिकारद अध्यक्षरद कानूर सत्यनारायण आचार्य अवरु देशद एल्लरिगू कानूनिन बग्गे अरिवु इरबेकु मोदलु धर्मद आधारद मेले न्याय तीर्मान माडलागुत्तित्तु आदरे ईग कानूनिन आधारद मेले एल्ल नडेयुत्तिदे अदरिंद जनसामान्यरिगे कानून बैठे स्वल्प मटिगू तिलवड़े इन उद्देश्य कानून सेवे प्राधिकार कानून अरी नेर कार्यक्रम आयोजित सार्वजनिक सदुपयोग पड़ेक कार्यक्रम अध्यक्ष बीदर जिला वकील संघ अध्यक्ष जगदीश चक्तप वह मुख्य अतिथि जिला सत्र न्यायाधीश श्रीमती राधा एच आर प्रधान हिरीय सिविल न्यायाधीशर बीदर सीजेएम श्रीमती जरीना हिरीय सिविल न्यायाधीशर गौड़ आरपी एरने हेचुरी सिविल न्यायाधीशर यमुनप के हिरीय सिविल न्यायाधीशर बीदर जिला कानून सेवे प्राधिकार सदस्य कार्यदर्शिगम पीपी प्रधान सिविल न्यायाधीशर श्रीमती अर्पण वंदने हेचुरी सिविल न्यायाधीशर विनायक वनगंडे एरने हेचुरी सिविल न्यायाधीशर ईश्वर मुसलमारी बीदर जिला वकील संघ कार्यदर्शि धनराज बिरदर जंटि कार्यदर्शि अंबदास वाग्दार बीदर तालूका पंचायत कार्यनिर्वहणाधिकारी गद्गप्प सेरिदंते वकीलरु बीदर जिला कानून सेवा प्राधिकारद सदस्यरु बीदर तालूका पंचायती अधिकारिगळु सिब्बंदिगळु इद्दरु। ಬರ್ತಾರೆ ಆದರೆ ಅವರೇನು ಹೇಳಿದ್ರು
ನ್ಯಾಯವಾದಿಗಳಿಗೆ ಇದರ ಬಗ್ಗೆ ಹೇಳೋದೇ ಅವಶ್ಯಕತೆ ಇಲ್ಲ ಸರ್, ಅವರೇ ನಮಗೆ ಎಲ್ಲರೂ ತಿಳಿಸಿ ಹೇಳ್ತಾರೆ, ಅದನ್ನು ನಾವು ಬೇರೆಯವ್ರಿಗೆ ಹೇಳಬೇಕಾಗಿತ್ತು, ಅದಕ್ಕೆ ನಾವು ಬೇರೆ ಕಡೆ ಹೋಗೋಣ, ಅದಕ್ಕೆ ನಾವು ಇಲ್ಲಿ ಬಂದ್ವಿ. ತಾಲೂಕು ಪಂಚಾಯತ್ ಅಂತ ನೋಡಿ, ಜನಸಾಮಾನ್ಯರಿಗೆ ಬೇಕಾದಂಥ ಇದು ವ್ಯವಸ್ಥೆ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಅಂತೇಳಿ ನಜೀರ್ ಸಾಬ್ ಏನು ಮಾಡಿದ್ರು, ಆ ದಿಶೆಯಲ್ಲಿ ಮಾಡಿದಂಥ ಈ ಸಂಸ್ಥೆ, ಈ ಸಂಸ್ಥೆಯಲ್ಲಿ ಬಂದು ನಾವು ಈ ವಿಚಾರ ಬಗ್ಗೆ ನಾವು ಏನಾದರೂ ಮಾತಾಡಿದರೆ ಬಹುಶಃ ಹತ್ತು ಜನ ಅಂತ ಕೇಳಿದ್ರು ಪರವಾಗಿಲ್ಲ, ಆ ಹತ್ತು ಜನರಿಂದ ಒಬ್ಬೊಬ್ಬರು 100 ಜನ ಅಥವಾ ಅವರು ಮನೆಯೊಳಗೆ ಹೇಳಿದ್ರು ಕೂಡ ಸಾಕಾಗ್ತದೆ, ಎಲ್ರಿಗೂ ಇದು ವಿಷಯ ಮುಟ್ತದೆ. ನಮ್ಮ ಈ ಸಮಾಜದಲ್ಲಿ ಎಲ್ಲರೂ ಕಾನೂನುಬದ್ಧರಿಲ್ಲ, ಎಲ್ಲರೂ ಕಾನೂನು ಪದವಿ ಪಡ್ಕೊಳ್ಳಿಕ್ಕೆ ಕೂಡ ಸಾಧ್ಯವಾಗುತ್ತಿಲ್ಲ. ಕಾನೂನು ಪದವಿದಾರರಿಲ್ಲ, ಕಾನೂನು ಪದವಿ ಪಡೆದುಕೊಳ್ಳೋಕ್ಕೆ ಎಲ್ಲರಿಗೂ ಶಕ್ತರೂ ಆಗಲಿಲ್ಲ, ಅದು ಸಾಧ್ಯವೂ ಆಗಲಿಲ್ಲ. ಎಲ್ಲ ಕಡೆ ಕಾಲೇಜಸ್ ಕೂಡ ಅಷ್ಟೊಂದು ಇಲ್ಲ. ಆದರೂ ಸಹಿತ ನಾವು ಈ ಸಮಾಜದಲ್ಲಿ ಇದ್ದ ಮೇಲೆ ಕಾನೂನಿನ ಬಗ್ಗೆ ನಮಗೆ ಗೊತ್ತಿರಬೇಕು. ಕಾನೂನು ಗೊತ್ತಿಲ್ಲ ಅಂತಂದರೆ ಆಗೋದಿಲ್ಲ. ಮೊದಲೇ ಎಲ್ಲ ಕೆಲಸಗಳು ಧರ್ಮದ ಅಡಿಯಲ್ಲಿ ನಡೀತಾ ಇತ್ತು, ಧರ್ಮವನ್ನು ಬಿಟ್ಬಿಟ್ವಿ. ಎಲ್ಲ ಜಾತಿಯವರು, ಆ ಜಾತಿ ಈ ಜಾತಿ ನಾನು ಹೇಳೋದು ಅಥವಾ ಕಮ್ಯುನಿಟಿ ಅಂತ ಹೇಳೋದಿಲ್ಲ, ಎಲ್ಲ ವರ್ಗದವರು ತಮ್ಮ ತಮ್ಮ ಧರ್ಮಗಳನ್ನು ಬಿಟ್ಟಿದ್ದಾರೆ. ಧರ್ಮಗಳನ್ನು ಬಿಟ್ಟಮೇಲೆ ಅದನ್ನೇ ಅಂಕುಶ ಅಂತ ಅಂದರೆ ಮನುಷ್ಯನ ಮೇಲೆ ಒಂದು ಬೇಕು ಜೀವನ ಕ್ರಿಯೆಯನ್ನು ನಡೆಸಲಿಕ್ಕೆ, ಅಂಕುಶ ಇಲ್ಲಾರ್ದ ಹಾಗೆ. ಅದಕ್ಕೆ ನಾವು ಸಮೂಹ ಈ ಒಂದು ಸಮಾಜ ಸಮೂಹದಲ್ಲಿ ನಮ್ಮದೇ ಆದಂಥ ನಾವು ಕಾನ್ಸ್ಟಿಟ್ಯೂಷನ್ ಅಂತ, ಆ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಎಲ್ಲರಿಗೂ ಕೂಡ ಈ ನ್ಯಾಯದ ಪರಿಕಲ್ಪನೆ ಸಿಗಬೇಕು. ನ್ಯಾಯ ಏನೆಲ್ಲ ಕಾನೂನುಗಳಿವೆ, ಸ್ವಲ್ಪ ಮಟ್ಟಿಗಾದರೂ ಅವರಿಗೆ ನಿತ್ಯ ಜೀವನದಲ್ಲಿ ಬಳಕೆ ಆಗುವಂಥ ಕಾನೂನುಗಳು, ಅವರಿಗೆ ಆಗಬೇಕಂಥ ಕಾನೂನುಗಳು, ಅವರಿಗೆ ಬೇಕು ಕಾನೂನು ಬೇಕು ಅಂತ ಹೇಳಿ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ ಅಂತ ಹೇಳಿ 1987 ಅದನ್ನು ಕಾನೂನನ್ನು ತಂದರು. ಆದರೆ ಆವಾಗ 87 ಈ ಕಾನೂನನ್ನು ತಂದರೆ ಮಾತ್ರ ಅದನ್ನು ಯಾವ ರೀತಿ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಅನ್ನೋದ್ರ ಬಗ್ಗೆ ಯಾವುದರದ್ದು ಅದರಲ್ಲಿ ಉಲ್ಲೇಖ ಇರಲಿಲ್ಲ. ಮತ್ತೆ ಸುಮಾರು ವರ್ಷಗಳ ನಂತರ 1995 ಈ ಕಾನೂನಿಗೆ ಒಂದು ಹೊಸ ಆಯಾಮ ಕಾರ್ಯಕಲ್ಪ ಕೊಡಬೇಕಂದ್ರೆ, ಇದನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ಬೇಕಂದ್ರೆ, ಎಲ್ಲ ಕಾನೂನುಗಳ ಅರಿವನ್ನು ಜನಸಾಮಾನ್ಯರಿಗೆ ಮೂಡಿಸ್ಬೇಕಂತಂದರೆ ಇದು ನ್ಯಾಯದಿಂದ ಮಾತ್ರ ಸಾಧ್ಯ. ನ್ಯಾಯನೇ ಜನಸಾಮಾನ್ಯರಲ್ಲಿ ಹೋದರೆ ಆ ನ್ಯಾಯದ ವಿಚಾರಣೆ ಸರಿಯಾಗ್ತದೆ ಮತ್ತು ನ್ಯಾಯ ಈ ಕಾನೂನುಗಳ ಅರಿವು ಮೂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ 1995 ಇದನ್ನು ನಾವು ಮತ್ತೆ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಈ ನ್ಯಾಯಾಲಯಗಳಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಬೀದರ್ ಜಿಲ್ಲಾಡಳಿತ, ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ, ಸಂಚಾರಿ ಪೊಲೀಸ್ ಹಾಗೂ ಬೀದರ್ ನಗರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ 9 ಬೀದರ್ ನಗರದಲ್ಲಿ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರ ನೇತೃತ್ವದಲ್ಲಿ ಬೀದರ್ ವಿವಿಧೆಡೆ ಸಂಚರಿಸಿ ಮಾಸ್ಕ್ ಹಾಕದೆ ದ್ವಿಚಕ್ರ 4 ಬಸ್ ಜೀಪ್ ಆಟೋಗಳಲ್ಲಿ ಓಡಾಡುತ್ತಿರುವ ಸಾರ್ವಜನಿಕರಿಂದ ತಲಾ 100 ದಂಡ ವಸೂಲಿ ಮಾಡಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಕಿವಿ ಮಾತು ಹೇಳಿ COVID-19 ಕೊರೋನಾ ವೈರಸ್ ಬಗ್ಗೆ ಜನಜಾಗೃತಿ ಮೂಡಿಸಲಾಯಿತು. ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್, ಬೀದರ್ ನಗರಸಭೆ ಪೌರಯುಕ್ತ ರವೀಂದ್ರ ಅಂಗಡಿಯವರ ನೇತೃತ್ವದಲ್ಲಿ ಬೀದರ್ ನಗರದ ವಿವಿಧೆಡೆ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಮಾಸ್ಕ್ ಧರಿಸದೆ ಬಸ್ ಜೀಪ್ ಆಟೋ ದ್ವಿಚಕ್ರ ವಾಹನಗಳ ಮೇಲೆ ಸಂಚರಿಸುತ್ತಿರುವ ಸಾರ್ವಜನಿಕರಿಗೆ ದಂಡ ವಸೂಲಿ ಮಾಡಿದ್ದಲ್ಲದೆ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಕಿವಿ ಮಾತು ಹೇಳಲಾಯಿತು. ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಮಾತನಾಡುತ್ತಾ COVID-19 ಕೊರೋನಾ ವೈರಸ್ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಯಂತ್ರಣ ಮಾಡುವ ಉದ್ದೇಶದಿಂದ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಮನೆಯಿಂದ ಹೊರಗಡೆ ಬರಬೇಕು ಎಂಬ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ದಂಡ ವಸೂಲಿ ಮಾಡುವ ಉದ್ದೇಶ ಇದೆಲ್ಲ COVID-19 ಕೊರೋನಾ ವೈರಸ್ ನಿವಾರಣೆಗಾಗಿ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಬೀದರ್ ಜಿಲ್ಲೆಯ ನಾಗರಿಕರಲ್ಲಿ ವಿನಂತಿಸಿಕೊಂಡಿದ್ದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ COVID-19 ಕೊರೋನಾ ವೈರಸ್ ನಿಯಂತ್ರಣದಲ್ಲಿದೆ ಎಂದು ಸಾರ್ವಜನಿಕರು ಮಾಸ್ಕ್ ಹಾಕದೆ ಮನೆಯಿಂದ ಹೊರಗೆ ಬಂದರೆ ದಂಡ ಹಾಕಲಾಗುವುದು, ಆದ್ದರಿಂದ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಂಡು ಹೊರಗಡೆ ಓಡಾಡಬೇಕು ಎಂದರು. ಬೀದರ್ ನಗರಸಭೆ ಪೌರಯುಕ್ತ ರವೀಂದ್ರ ಅಂಗಡಿ ಅವರು ಮಾತನಾಡುತ್ತಾ ಬೀದರ್ ನಗರದಲ್ಲಿ COVID-19 ಕೊರೋನಾ ವೈರಸ್ ಪ್ರಕರಣಗಳು ಕಡಿಮೆಯಾಗಿವೆ, ಆದರೂ COVID-19 ವೈರಸ್ ಬಗ್ಗೆ ಮುಂಜಾಗ್ರತೆ ವಹಿಸುವುದು ಬಹಳ ಅಗತ್ಯವಾಗಿದೆ ಎಂದರು. ಈ ವೇಳೆ ಬೀದರ್ ಜಿಲ್ಲಾಡಳಿತದ ಅಧಿಕಾರಿಗಳು, ಸಿಬ್ಬಂದಿಗಳು, ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಸಂಚಾರಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಬೀದರ್ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು.
सर मैडम मास्क मास्क सबसे ज़्यादा आप ही लोग मिलते हैं, आप ही मास डाल लेना सब, आपसे संपर्क में बहुत लोग आते हैं। ಓಪನ್ ಮಾಡಿ ಡೈಲಿ ಹಾಕೊಳ್ಳಿ ನಿಮಗೆ ತೊಂದರೆ ಕೊಡೋದು ಉದ್ದೇಶ ಇಲ್ಲ
ನಿಮಗೆ ವಯಸ್ಸಾಗಿದೆ ಸುಮಾರು ಮಂದಿ ನಿಮ್ಮನ್ನ ಭೇಟಿಯಾಗಕ್ಕೆ ಹೋಗ್ತಾರೆ ಬರ್ತಾರೆ ನಿಮ್ಮಿಂದ ಇನ್ನೊಬ್ಬರಿಗೆ ಅಥವಾ ಇನ್ನೊಬ್ಬರಿಂದ ನಿಮಗೆ ಬರದಂತೆ ನೋಡಿಕೊಳ್ಳಿ ಹೌದು ಸರ್ 100 ರೂಪಾಯಿ ಪೆನಾಲ್ಟಿ ಕಟ್ಟೋದು ದೊಡ್ಡದಲ್ಲ ಜೀವ ಹೋಗ್ಬಿಟ್ರೆ ಬರಲ್ಲ ಮರಲಿ ಹೌದು ಸರ್ ತೆಗೆದು ಹಾಕ್ಸಿ ಹಾಕ್ಸಿ ಮುಂದೆ ನಗರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಯುಕ್ತರು ನಗರಸಭೆ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಟ್ರಾಫಿಕ್ ಆಫೀಸರ್ಸ್ ಎಲ್ಲರೂ ಕೂಡ ಸೇರಿ ಇವತ್ತು ಮಾಸ್ಕ್ ಧರಿಸದೆ ಅಡ್ಡಾಡ್ತಾ ಇರತಕ್ಕಂತವರಿಗೆ ದಂಡ ವಿಧಿಸತಕ್ಕಂತ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದೇವೆ ಈ ಪ್ರಕ್ರಿಯೆ ಸರ್ಪ್ರೈಸ್ ಆಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿ ನಾವು ಕೂಡ ಮಾಡ್ತಾ ಇರ್ತೀವಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದು ಇಷ್ಟೇ ದಯವಿಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ದಯವಿಟ್ಟು ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಿ ಸಾರ್ವಜನಿಕ ಜಾಗಗಳಿಗೆ ತೆರಳಬೇಕಂತ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಈ ದಿನ ಬೀದರ್ ನಗರದಲ್ಲಿ ಜಿಲ್ಲಾಧಿಕಾರಿಗಳು ನಾನು ಮತ್ತು ನಗರಸಭೆ ಆಯುಕ್ತರು ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಈ ಒಂದು ಮಾಸ್ಕ್ ಧರಿಸದವರಿಗೆ ಫೈನ್ ಹಾಕುವಂತ ಒಂದು ಕೆಲಸ ಮಾಡಿದೀವಿ ಸೋ ಇದರಲ್ಲಿ ನಮಗೆ ಸಾರ್ವಜನಿಕರಿಂದ ಒಂದು ಕೋಆಪರೇಷನ್ ಬಹಳಷ್ಟು ಬೇಕಾಗಿದೆ ಸಾರ್ವಜನಿಕರು ಇನ್ನು ಈಗ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್ ಸಿಚುಯೇಷನ್ ಬಹಳ ಚೆನ್ನಾಗಿದೆ ಕಂಪೇರಿಟಿವ್ಲಿ ಆದರೆ ಅದನ್ನು ನಾವು ಹೀಗೆ ಮುಂದುವರಿಸಿಕೊಂಡು ಹೋಗಬೇಕು ನಮ್ಮ ಜಿಲ್ಲೆಯಿಂದ ಕೋವಿಡ್ ಅನ್ನು ಇನ್ನೂ ನಿರ್ಮೂಲನೆ ಮಾಡಬೇಕು ಅದಕ್ಕೆ ಸಾರ್ವಜನಿಕರಿಂದ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ ನಾನು ಈ ಮೂಲಕ ಬೀದರ್ ನಗರ ಮತ್ತು ಬೀದರ್ ಜಿಲ್ಲೆಯ ಸಾರ್ವಜನಿಕರಲ್ಲಿ ನಾನು ಕೋರ್ಕೊಳ್ಳೋದು ಮತ್ತು ವಿನಂತಿ ಮಾಡೋದು ಒಂದೇ ಎಲ್ಲರೂ ದಯವಿಟ್ಟು ಮಾಸ್ಕ್ ಅನ್ನು ಧರಿಸಿ ಸ್ಯಾನಿಟೈಸರ್ ಅನ್ನು ಬಳಸಿ ಸರ್ಕಾರದಿಂದ ಕಾಲಕಾಲಕ್ಕೆ ನೀಡಲಾಗುತ್ತಿದ್ದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿ ಬೀದರ್ ನಗರ ವ್ಯಾಪ್ತಿಯಲ್ಲಿ ಆಲ್ರೆಡಿ ಈಗ ಕೊರೋನಾ ಕಂಟ್ರೋಲ್ ವ್ಯಾಪ್ತಿಯಲ್ಲಿ ಬಂದಿದೆ ಆದರೆ ಏನಾಗ್ತಿದೆ ಅಂದರೆ ಸೆಕೆಂಡ್ ವೇವ್ ಬರಬಾರ್ದು ಇದ್ರದ್ದು ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಹಾಗೂ ನಗರಸಭೆ ಪೊಲೀಸ್ ಇಲಾಖೆ ವತಿಯಿಂದ ಸರ್ಪ್ರೈಸ್ ಮಾಸ್ಕ್ ಇದನ್ನು ಪರೇಡ್ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಜಿಲ್ಲಾಡಳಿತ ಹಾಗೂ ನಗರಸಭೆ ಎಲ್ಲ ಆಡಳಿತಗಳೊಂದಿಗೆ ಕೋಆಪರೇಟ್ ಮಾಡಬೇಕಂತಂದು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀವಿ ನಗರ ವ್ಯಾಪ್ತಿಯಲ್ಲಿ ಈ ಕೊರೋನಾ ಇದ್ರ ಉದ್ದೇಶದಿಂದ ಕೊರೋನಾ ಲಾಕ್ಡೌನ್ ಕಾರಣದಿಂದ ತಾತ್ಕಾಲಿಕವಾಗಿ ನಾವು ಪ್ಲಾಸ್ಟಿಕ್ ರೇಡನ್ನು ಕಂಟ್ರೋಲ್ ಮಾಡಿದ್ವಿ ಈ ಕೊರೋನಾ ಎಲ್ಲ ಮುಗಿದು ಹೋಗಿದೆ ಒಂದು ಜೀರೋ ಸ್ಟೇಜಿಗೆ ಬರ್ತಾ ಇದೆ ಅದೇ ಕಾರಣ ನಾವು ಈ ಪ್ಲಾಸ್ಟಿಕನ್ನು ರೇಡ್ ಅಗೇನ್ ಸ್ಟಾರ್ಟ್ ಮಾಡಿದ್ದೀವಿ ಸಾರ್ವಜನಿಕರು ಕ್ಯಾರಿ ಬ್ಯಾಗ್ ಆಗಲಿ ಬ್ಯಾನ್ ಪ್ಲಾಸ್ಟಿಕ್ ಏನಿದೆಯಲ್ಲ ಯಾವುದನ್ನು ಯೂಸ್ ಮಾಡಬಾರ್ದು ಅದೇ ರೀತಿ ವರ್ತಕರು ಕೂಡ ಅದನ್ನು ಗ್ರಾಹಕರಿಗೆ ಕೊಡಬಾರ್ದಂತ ಈ ಮೂಲಕ ವಿನಂತಿ ಮಾಡ್ತೀವಿ ಮಾಡಿದರೆ ಸರ್ ನಾವು ಫಸ್ಟ್ ಟೈಮ್ 500 ಪೆನಾಲ್ಟಿ ಇದೆ ಅದರ ನಂತರದ ಟೈಮಲ್ಲಿ 2,000 5,000 ಹಿಂಗೆ ಪೆನಾಲ್ಟಿ ಇದೆ ಆ ಪೆನಾಲ್ಟಿನ ವಿಧಿಸ್ತಾ ಹೋಗ್ತೀವಿ ಅದರ ಫೈನಲ್ ಸ್ಟೇಜ್ನಲ್ಲಿ ನಾವು ಕೋರ್ಟ್ ಕೇಸ್ ಹಾಕ್ತೇವೆ ಸರ್ ಸಾರ್ವಜನಿಕರು ಪ್ಲಾಸ್ಟಿಕ್ಕು ನಿಷೇಧಕ್ಕೆ ಕೋಆಪರೇಟ್ ಮಾಡಬೇಕು ಕೋಆಪರೇಟ್ ಮಾಡಿ ಅದ್ರ ಜೊತೆಗೆ ನಮ್ಮ ಸಿಟಿಯ ಪರಿಸರವನ್ನು ಚೆಂದಾಗಿ ಇಟ್ಕೊಳಕ್ಕೆ ಸಹಕರಿಸಬೇಕಂತ ಕೇಳ್ಕೊಳ್ತೀನಿ ನಾನು ಎಲ್ಲರೂ ಬೀದರ್ನಗರದಲ್ಲಿ ವಾಲ್ಕರ್ ಇಂಟರ್ನ್ಯಾಷನಲ್ ಸಂಘಟನೆ ವತಿಯಿಂದ ಬೀದರ್ ಜಿಲ್ಲೆ ಬಡಜನರ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಬೀದರ್ನಗರದ ರಾಘವೇಂದ್ರ ಬಚ್ಚ ಅವರ ನೇತೃತ್ವದಲ್ಲಿ ವಿವೇಕಾನಂದ ಗಾಂಧಿ ಮತ್ತು ಟೀಮ್ ಎಂಬ 3 ಕ್ಲಬ್ಗಳನ್ನು ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ನ ಅಧ್ಯಕ್ಷರಾದ ಎಬಿ ಕುಪ್ಪೇರಾಮ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಬಡಜನರ ಆರೋಗ್ಯ ಕಾಪಾಡುವುದೇ ವಾಲ್ಕರ್ ಕ್ಲಬ್ ಮುಖ್ಯ ಉದ್ದೇಶವಾಗಿದೆ ಎಂದರು ಈ ಸಂದರ್ಭದಲ್ಲಿ ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ ಅಧ್ಯಕ್ಷರಾದ ಎಬಿ ಕುಪ್ಪೇರಾಮ್ ಅವರು ಮಾತನಾಡುತ್ತಾ ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ 1986ರಲ್ಲಿ ದೇಶದ ಎಲ್ಲ ನಾಗರಿಕರ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಸ್ಥಾಪನೆ ಮಾಡಲಾಗಿದೆ ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ ಸ್ಥಾಪನೆಯಾಗಿ 30 ವರ್ಷಗಳು ಪೂರೈಕೆ ಮಾಡಿದೆ ಎಂದರು ದೇಶದ ಬಡ ಜನರ ಆರೋಗ್ಯ ಸೇವೆ ಮಾಡುತ್ತಾ ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ ಬಂದಿದೆ ಈಗಲೂ ಬರುತ್ತದೆ ಬೀದರ್ನಗರದಲ್ಲಿ 3 ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ಗಳ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ ಮಾಜಿ ಅಧ್ಯಕ್ಷರಾದ ವಿ ನಾಗಭೂಷಣ್ ಅವರು ಮಾತನಾಡುತ್ತಾ ಆರೋಗ್ಯ ಕ್ಷೇತ್ರದಲ್ಲಿ ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ ಸಮುದಾಯದ ಬಡ ಜನರ ಸೇವೆ ಮಾಡಿದೆ ಎಂದರು ವಿವೇಕಾನಂದ ವಾಲ್ಕರ್ ಕ್ಲಬ್ ಬೀದರ್ ಅಧ್ಯಕ್ಷರಾದ ರಾಘವೇಂದ್ರ ಬಚ್ಚ ಅವರು ಮಾತನಾಡುತ್ತಾ ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ ಅಧ್ಯಕ್ಷರಾದ ಎಬಿ ಕುಪ್ಪೇರಾಮ್ ಮಾಜಿ ಅಧ್ಯಕ್ಷರಾದ ವಿ ನಾಗಭೂಷಣ್ ಅವರ ಮಾರ್ಗದರ್ಶನದಲ್ಲಿ ಬೀದರ್ನಗರದ ಬಡ ಜನರ ಆರೋಗ್ಯ ಸೇವೆ ಮಾಡುವ ಉದ್ದೇಶದಿಂದ ವಿವೇಕಾನಂದ ಗಾಂಧಿ ಮತ್ತು ಟೀಮ್ ಎಂಬ 3 ವಾಲ್ಕರ್ ಕ್ಲಬ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಎಂದರು ವಿವೇಕಾನಂದ ವಾಲ್ಕರ್ ಕ್ಲಬ್ ಬೀದರ್ ಕಾರ್ಯದರ್ಶಿ ವಿಜಯಕುಮಾರ್ ಪಾಟೀಲರು ಮಾತನಾಡುತ್ತಾ ಇದೊಂದು ಕಾರ್ಯಕ್ರಮವಾಗಿದೆ ವಿವೇಕಾನಂದ ವಾಲ್ಕರ್ ಕ್ಲಬ್ ಸ್ಥಾಪನೆಯಿಂದ ಬಡ ಜನರಿಗೆ ಸಹಾಯವಾಗುತ್ತದೆ ಅತಿವೃಷ್ಟಿಯಿಂದ ಸಂಕಷ್ಟದಲ್ಲಿದ್ದ ಸಂತ್ರಸ್ತರಿಗೆ ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ದಿಂದ ಸಹಾಯ ಹಸ್ತ ಚಾಚಲಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ವಾಲ್ಕರ್ ಇಂಟರ್ನ್ಯಾಷನಲ್ ಕ್ಲಬ್ ಪದಾಧಿಕಾರಿಗಳು ಬೀದರ್ನಗರದ ವಿವೇಕಾನಂದ ಗಾಂಧಿ ಮತ್ತು ಟೀಮ್ ವಾಲ್ಕರ್ ಕ್ಲಬ್ಗಳ ಪದಾಧಿಕಾರಿಗಳು ಹಾಗೂ ವಿವೇಕಾನಂದ ವಾಲ್ಕರ್ ಕ್ಲಬ್ ಕೋಶಾಧ್ಯಕ್ಷರಾದ ಸುಭಾಷ್ ಅಗ್ರವಾಲ್ ಸೇರಿದಂತೆ ಮುಂತಾದವರು ಇದ್ದರು This will highlight in team channels.
So help in TV channels? These clippings? Yeah, yeah. Huh? TV channels are all good. TV channels are all good. That happened? We have given a provisions and day-to-day basis because the lockdown was there. Many poor people are now suffering and we helped them. Our organization stood behind with them. And at the same time, we also given from our Mahatma Gandhi Foundation, Mahatma Gandhi Fellow, we take 10,000 rupees. We have nearly 3 to 4 crores is in the bank. And from whatever the interest has come, that we'll distribute to all of them. And last, we have also given 3 lakhs to Prime Minister Fund. Similarly, we are also given 2 lakhs to CM Fund for flood relation at Hyderabad. And this is how we are doing. We are in expansion of this program. And that's how we have opened 3 clubs here. That is the Vivekananda Walkers Club and Gandhi Walkers Club. Team Walkers Club at Bidar. And the main motto is that we want another 10 clubs so that we can make our president Raghavendra Gupta Garu, he will become the governor for taking care of this entire from Bidar to Raichur. Hamara Raghavendra bachcha se main request kar raha hu wo bhi functioning karana unke okay aise ab totally health oriented isme kuch profitable club nahi kuch nahi kya bhi nahi वो इसमें एक महात्मा गांधी के नाम पे ये जो ओपन करें सो है महात्मा गांधी का आदर्श लेके ये जो बनाए सो है और उन्होंने जो है उनके सूचने से वो हमारा अलवर दास साहब जी वो उनका सूचन के हिसाब से वो सब करे सो है ठीक है हम जो है ये यहाँ बिदर ಲೋಹ ವಾಕರ್ಸ್ ಮಿತ್ರ ಲೋಹಂಕು ಸಬ್ಕು ನಮಸ್ಕಾರ ಕರ್ತವ್ಯ ಸಮಾಪ್ತ ಕರ್ತು ರಿಕ್ವೆಸ್ಟ್ ಮಾಡ್ಕೊಂಡು ಬೀದರಲ್ಲೂ ವಾಕರ್ಸ್ ಕ್ಲಬ್ ನೀವು ಓಪನ್ ಮಾಡಬೇಕು ಅಂತ ಹೇಳಿದ್ದಾಗ ನಾವು ಮುಂದಕ್ಕಾಗಿ ಇವತ್ತು ಬೀದರ್ನಲ್ಲಿ 3 ವಾಕರ್ಸ್ ಕ್ಲಬ್ಗಳು ಓಪನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ವಾಕರ್ ಕ್ಲಬ್ ವಿವೇಕಾನಂದ ವಾಕರ್ಸ್ ಕ್ಲಬ್ ಅಂತಂದು ಇನ್ನೊಂದು ಗಾಂಧಿ ವಾಕರ್ಸ್ ಕ್ಲಬ್ ಅಂತಂದು ಇನ್ನೊಂದು ಟೀಮ್ ವಾಕರ್ಸ್ ಕ್ಲಬ್ ಅಂತಂದು ವಿವೇಕಾನಂದ ವಾಕರ್ಸ್ ಕ್ಲಬ್ಬಲ್ಲಿ ನಾನು ರಾಘವೇಂದ್ರ ಬಚ್ಚ ಅನ್ನೋದು ಪ್ರೆಸಿಡೆಂಟು ಸೆಕ್ರೆಟ್ರಿ ನಮ್ಮ ವಿಜಯ್ ಕುಮಾರ್ ಪಾಟೀಲ್ ಅವರು ಟ್ರೆಜರರ್ ನಮ್ಮ ಸುಭಾಷ್ ಅಗ್ರವಾಲ್ ಅವರು ಅಂತಂದು ಉಳ್ಕಿದ 3 ಕ್ಲಬ್ಗಳಲ್ಲೂ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಸೆಕ್ರೆಟ್ರಿ ಟ್ರೆಜರರ್ ಇದ್ದಾರೆ ಅದೆಲ್ಲ ಡಿಟೇಲ್ಸ್ ಬರುತ್ತೆ ಈ ಬೀದರ್ನಲ್ಲಿ ಒಂದು ಒಳ್ಳೆ ಉದ್ದೇಶ ಒಳ್ಳೆ ವಾಕರ್ಸು ಒಂದು ಒಳ್ಳೆ ಕೋವಿಡ್ನಲ್ಲೂ ಒಳ್ಳೆ ಹ್ಯುಮಿನಿಟಿ ಫೋರ್ಸ್ ಪ್ರಕಾರ ಇದರಲ್ಲಿ ಚೆನ್ನಾಗೆಲ್ಲ ಇದು ಇರಬೇಕಂತಂದು ಎಲ್ಲ ಇದು ಮಾಡ್ತಾ ಇದ್ದೀವಿ ಗುಡ್ ಹೆಲ್ತ್ ಆ್ಯಂಡ್ ಗುಡ್ ಇಮ್ಯುನೇಷನ್ ಗುಡ್ ವಾಕರ್ಸ್ ಮಾಡಿದ್ರೆ ಎಲ್ಲ ಹೆಲ್ತ್ ಚೆನ್ನಾಗಿರುತ್ತೆ ಮೈಂಡ್ ಚೆನ್ನಾಗಿರುತ್ತೆ ಇದು ವಾಕರ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ಇದು ವಾಕರ್ಸ್ ಬಗ್ಗೆನೇ ಎಲ್ಲ ಇರುತ್ತೆ ಮತ್ತು ಇದರಲ್ಲಿ ಬೇರೆ ಸೋಷಿಯಲ್ ಸರ್ವಿಸ್ನೂ ಇರುತ್ತೆ ಅವರಿಗೆ ಬಡ ಜನರಿಗೆ ಅವರಿಗೆ ಎಲ್ಲ ಅದು ಇದು ಸಹಾಯನೂ ಮಾಡ್ತಾ ಇರ್ತಾರೆ ಈ ವಾಕರ್ಸ್ ಕ್ಲಬ್ಲಿಂದ ಇದೊಂದು ಸಂಸ್ಥೆ ಇದರ ಕೆಳಗಡೆ ಸುಮಾರು 12,500 ಕ್ಲಬ್ಸ್ ಇದ್ದಾವೆ ಅಬ್ರಾಡ್ನಲ್ಲೂ ಇದ್ದಾವೆ ಥ್ರೂ ಔಟ್ ಇಂಡಿಯಾನಲ್ಲೂ ಇದ್ದಾವೆ
ना हैदराबाद सिटी नल्ले अरवत् क्लब्स वाकर्स क्लब बीदर नल्ले ना मूर क्लब सद्य माता इवत मूर क्लब शुभारंभ माता उल्की नम सभा बांधवे नम नमस्कार जन हेल्प कार्यक्रम यह स्थापन क्लब स्थापन भाला जन वाले मत भाला जन मोन्े रीसेंटली पैंडमिक इवर नम क्लब कड़ी भाला सहायधन बिगड़े मत रीसेंटली हैदराबाद फ्लडलू मोन्े आदि तवे नोड़ी अद्क तवे सहायधन रिजारे मतू एला क्लब मेबर्स होंगे आदू तम कई साध्य अस्टू सहायारे नमें गमन के बंद आ कारण नावेलू क्लब सेरू इच्छा पड़ते नम कड़ी बीदनगर पापनाशेट रामकृष्ण विवेकानंद आश्रम नवंबर 9 श्री क्षेत्र धर्मस्थल ग्रामाभिवृद्धि योजना वत्य ज्ञान तन कार्यक्रम कन्ड मध्यम 5-10 तरगति ओदि व्यार्थी सब्सिडी दर टैब लैपटाप वितरित बीदनगर पापनाश गेट रामकृष्ण विवेकानंद आश्रम सोमवार श्री क्षेत्र धर्मस्थल ग्रामाभिवृद्धि योजना वत्य ज्ञान तन कार्यक्रम उद्घाटने नेरवे विधान परिषत् सदस्य अरविंद कुमार अरलियवर ग्रामीण प्रदेश में शैक्षणिक उत्तेजन के श्री क्षेत्र धर्मस्थल ग्रामाभिवृद्धि योजन महत्तर पात्र वह शिक्षण तंत्रज्ञान पात्र हेच्चागिरुवुदन्नु मनगंडु संस्थे विद्यार्थी सब्सिडी दर लैपटाप टैब ओदगिसुत्तिरुवुदरिंद उत्तम बेळवणिगे एंदु अभिप्रायपट्टरु ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಪ್ರಿಯವರು ಮಾತನಾಡುತ್ತಾ ಕೊರೋನಾ ವೈರಸ್ ದೇಶವ್ಯಾಪಿ ಹರಡಿರುವ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಇನ್ನು ಆರಂಭವಾಗಿಲ್ಲ ಆದರೂ ಅನಿವಾರ್ಯವಾಗಿ ಆನ್ಲೈನ್ ಮೂಲಕ ತರಗತಿಗಳು ನಡೆಸಲಾಗುತ್ತದೆ ಆನ್ಲೈನ್ ತರಗತಿಗೆ ಬಡ ಜನರ ಬಳಿ ಮೊಬೈಲ್ಗಳು ಇಲ್ಲದನ್ನು ಮನಗಂಡು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಬಡ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಉಚಿತವಾಗಿ ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ ನೀಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಬೀದರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಂಜುಕ್ ಮರವರ ಮಾತನಾಡುತ್ತಾ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಶಿಕ್ಷಣ ಪಡೆಯಲಿ ಎಂಬ ಉದ್ದೇಶದಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ ನೀಡುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಪತ್ರಕರ್ತರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಕನಜಿ ಅವರು ಮಾತನಾಡುತ್ತಾ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಬೀದರ್ ಮಹಿಳಾ ಪೊಲೀಸ್ ಠಾಣೆ ಸಿಪಿಐ ಮಲ್ಲಮ್ಮ ಚೌಬೆ ಅವರು ಮಾತನಾಡುತ್ತಾ ಪ್ರತಿಭೆಗಳು ಗೂಡಿಸಲಿನಲ್ಲಿ ಅರಳುತ್ತಿವೆ ಅವುಗಳು ಗುರುತಿಸುವ ಮನೋಭಾವ ಶ್ರೀ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಬೆಳೆಸಿಕೊಂಡಿದ್ದಾರೆ ಎಂದರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ಸಿದ್ಧರೋಡ್ ಮಾತನಾಡಿ ಶ್ರೀ ಧರ್ಮಸ್ಥಳ ಯೋಜನೆ ಜಿಲ್ಲೆಗೆ ಬಂದು 5 ವರ್ಷಗಳು ಬಂದಿದ್ದು ಯೋಜನೆಯಿಂದ ಬಡ ಕುಟುಂಬಗಳಿಗೆ ನಿರ್ಗತಿಕ ಮಶಾಸನ ಕೆರೆ ಪುನಶ್ಚೇತನ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿ ತರಲಾಗಿದೆ ಕನ್ನಡ ಮಾಧ್ಯಮದಲ್ಲಿ 5-10 ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸಬ್ಸಿಡಿ ದರದಲ್ಲಿ ಟ್ಯಾಬ್ ಮತ್ತು ಲ್ಯಾಪ್ಟಾಪ್ ವಿತರಿಸಲಾಗುತ್ತದೆ ಸಂಸ್ಥೆ ಧರ್ಮದರ್ಶಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಒಂದೇ ಬಾರಿಗೆ 20,000 ಟ್ಯಾಬ್ ಮತ್ತು 10,000 ಲ್ಯಾಪ್ಟಾಪ್ ವಿತರಿಸಿದ್ದಾರೆ ಇದರ ಸದುಪಯೋಗವನ್ನು ಸಂಘಗಳ ಸದಸ್ಯರು ಉಪಯೋಗಿಸಿಕೊಳ್ಳುವಂತೆ ಕೋರಿದರು ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆ ಹಿರಿಯ ಪತ್ರಕರ್ತರ ಶಿವಶರಣಪ್ಪ ವಾಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರೇಶ್ಚಂದ್ರ ಶೆಟ್ಟಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಪ್ರತಿಭಾ ಚಾಮ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ರುಕ್ಮಿಣಿ ಸ್ವಸಹಾಯ ಸಂಘದ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು ಶೈಕ್ಷಣಿಕ ಸೇವೆಯಲ್ಲಂತೂ ಅವರು ಮಾಡುತ್ತಿರುವಂತ ದಾನ ಮತ್ತು ಆ ಶೈಕ್ಷಣಿಕ ಪದ್ಧತಿಗಳು ಅವರ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸೆಲೆಕ್ಟ್ ಆಗಿದ್ದ ಹುಡುಗರೇ ಒಂದರ ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ ಅವರು ಬಹಳಷ್ಟು ಶಾಲೆಗಳಲ್ಲಿ ಅಡ್ಮಿಷನ್ ಸಿಗೋದು ಕಷ್ಟ ಅನ್ನದಾಸೋಗ ವಿದ್ಯಾದಾಸೋಗ ಜೊತೆನಲ್ಲಿ ಇವತ್ತಿನ ರಾಜ್ಯವ್ಯಾಪಿ ಗ್ರಾಮೀಣ ಅಭಿವೃದ್ಧಿಯ ಒಂದು ಸರ್ವತೋಮುಖ ಯೋಜನೆಯನ್ನು ಹಾಕೊಂಡು ಅದರ ಮಧ್ಯದಲ್ಲಿ ಇವತ್ತು ಜ್ಞಾನ ತಾಣ ಅನ್ನುವಂಥ ಒಂದು ರಚನಾತ್ಮಕ ಕಾರ್ಯ ನಮ್ಮ್ಯಾರಿಗೂ ಗೊತ್ತಿರಲಾರ್ದಂಗೆ ಈ COVID-19 ಮಹಾಮಾರಿ ವಿಶ್ವಕ್ಕೆ ಒಂದು ಮಹಾಮಾರಿಯಾಗಿ ಹಮ್ಮಿರುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೀವನ ಮುಂದೇನು ಅವರನ್ನ ನಾವು ಯಾವ ರೀತಿ ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು ನಮ್ಮ ವಿಶೇಷವಾಗಿ ಪ್ರೈಮರಿ ಮತ್ತು ಹೈಯರ್ ಎಜುಕೇಶನ್ ನ ವಿದ್ಯಾರ್ಥಿಗಳು ನಿಜವಾಗ್ಲೂ ಸಂಕಷ್ಟದಲ್ಲಿದ್ದಾರೆ ಒಂದರ ಶಾಲೆಗೆ ಕಳಿಸಬೇಕು ಅಂದ್ರೆ ಪೋಷಕರಿಗೆ ಭಯ ಸಾಮಾಜಿಕ ಅಂತರ ಮತ್ತು ಈ ಕೋವಿಡ್ 19 ಅನ್ನು
ಸುರಕ್ಷತಾ ಕ್ರಮಗಳು ಮಕ್ಕಳು ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತಾರೆ ಅಂತ ಅನುಮಾನ. ಹಳ್ಳಿಗಳ ದೇಶ ಭಾರತದ ಆತ್ಮ ಹಳ್ಳಿಯಲ್ಲಿ ಅಡಗಿದೆ ಅಂತ. ಗ್ರಾಮೀಣ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧವಾಗಿರ್ತಕ್ಕಂಥ ಈ ಧರ್ಮಸ್ಥಳದ ಸಂಸ್ಥೆಯ ಕಾರ್ಯ ನಿಜವಾಗಲೂ ಅದು ಭಾರತದ ಆತ್ಮೋದ್ಧಾರದ ಕೆಲಸನೇ ಅಂತ ನನಗನ್ಸುತ್ತೆ. ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ. ಯಾಕೆಂದರೆ ಪ್ರತಿಭೆ ಅನ್ನೋದು ಗ್ರಾಮೀಣ ಪ್ರದೇಶಗಳಲ್ಲಿ ಕಾಲು ಮುರ್ಕೊಂಡು ಬಿದ್ದಿದೆ. ಬರ್ತ್ ಪ್ಲೇಸ್ ಆಫ್ ಟ್ಯಾಲೆಂಟ್ ಈಸ್ ಹಟ್ ಆ್ಯಂಡ್ ಡೆತ್ ಪ್ಲೇಸ್ ಆಫ್ ಟ್ಯಾಲೆಂಟ್ ಈಸ್ ಪ್ಯಾಲೇಸ್ ಅಂತ ಹೇಳ್ತಾರೆ. ಪ್ರತಿಭೆ ಅನ್ನೋದು ಗುಡಿಸಲಿನಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯುತ್ತದೆ ಅಂತ ಹೇಳ್ತಾರೆ. ಅದು ಇನ್ನೂ ಗ್ರಾಮ ಮಟ್ಟದಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತೀನಿ ನಾನು ವೃದ್ಧರಿಗೆ ಹಾಗೂ ಬಡ ಕುಟುಂಬಗಳಿಗೆ ಈ ಯೋಜನೆಯಡಿ ಇವು ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಗ್ರಾಮಗಳಿಗೆ ಹೋಗಿ ಅವರಿಗೆ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಮತ್ತು ಇಂಥವೆಲ್ಲ ಯಾರು ಇಲ್ಲ ಅಂಥವ್ರನ್ನು ಒಂದು ಸಭೆಯನ್ನು ಸೇರಿಸಿ ಅಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕೆಲಸವನ್ನು ಮಾಡಬೇಕಂತ ಈ ನಮ್ಮ ಪತ್ರಕರ್ತರ ಸಂಘದ. ಪ್ರತಿಭೆ ಗುಡಿಸಲಲ್ಲುಟ್ಟತ್ತೆ. ನಮ್ಮಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ, ಅದನ್ನು ಗುರುತಿಸಿ ಬೆನ್ನು ತಟ್ಟೋರ ಕೊರತೆ ಇದೆ. ಅನೇಕ ಜನರಲ್ಲಿ ಸಂಪತ್ತಿದೆ, ಅವ್ರ ಹತ್ರ ಕೊಡಬೇಕು ಅನ್ನೋ ಮನೋಭಾವನೆ ಕೂಡ ಇರಬಹುದು, ಆದರೆ ಕೊಡ್ತಾ ಇಲ್ಲ. ಎಷ್ಟು ಜನ ಕೊಡ್ತಾರೆ ಕೊಟ್ಟಿದ್ದಾರೆ ಅನ್ನೋದು ಭಾಳ ಮುಖ್ಯ. ಅಂಥದ್ರಲ್ಲಿ ಪ್ರಥಮಿಗರು ನಮ್ಮ ಈ ಹೆಗಡೆ ಸರ್ ಅವರು ಮತ್ತು ಅವರ ಶ್ರೀಮತಿಯವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಂಸ್ಥೆಯ ಒಬ್ಬರು ಕೆಲಸಗಾರರು ಹೇಳಿದ್ರು ಅವರು ನಡೆದಾಡೋ ದೇವರು ಅಂತ. ನಿಜವಾಗಲೂ ನಮ್ಮ ಭಾಗಕ್ಕೆ ಈ ಒಂದು ಸಂಸ್ಥೆಯ ಒಂದು ಸಣ್ಣ ಸಂಸ್ಥೆ ಇಲ್ಲಿ ಕೆಲಸ ಮಾಡ್ತಾ ಇರೋದು ನಿಜವಾಗಲೂ ದೇವರ ಕಾರ್ಯ ಅಂತಲೇ ಹೇಳ್ಬೋದು. ಬಡ ಮಕ್ಕಳಿಗೆ ಇವತ್ತು ಅವರು ಹಂಚಿದಂಥ ಈ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ ಇವು ಬಹಳ ಉಪಯುಕ್ತಕರವಾದಂಥ ಇನ್ಸ್ಟ್ರೂಮೆಂಟ್ಸ್. ಆದರೆ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಮಕ್ಕಳಿಗೆ ಮತ್ತು ಅದನ್ನು ಯಾರು ಪಡ್ಕೊಂಡಿದ್ದೀರಿ ಅವರು ದಯಮಾಡಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿ ಇದೆ, ಆದರೆ ಅದನ್ನು ನೀವು ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಡಿಪೆಂಡ್ ಆಗಿದೆ. ಬೀದರ್ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕ್ಯಾಕತ್ಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಧಾರಾವಾಹಿಯನ್ನು ನಿರ್ಮಾಣ ಮಾಡುತ್ತಿರುವ ಮಹಾರಾಷ್ಟ್ರದ ಶಾಸಕಿ ಪ್ರಣೀತ್ ಶಿಂದೆ ಹಾಗೂ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಮಾಡುತ್ತಿರುವ ಜೀ ಕನ್ನಡ ವಾಹಿನಿ ರಾಘವೇಂದ್ರ ಹುಣಸೂರು ಅವರಿಗೆ ಭೀಮಾ ವಂದನೆಗಳು. ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜೀ ಕನ್ನಡ ವಾಹಿನಿಯ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಧಾರಾವಾಹಿ ಮಹಾನಾಯಕ ಪ್ರಸಾರ ಮಾಡುತ್ತಿರುವ ಜೀ ಕನ್ನಡ ವಾಹಿನಿ ಬಳಗಕ್ಕೆ ಜಿಲ್ಲೆಯ ಏಕತ್ಪುರ ಗ್ರಾಮದ ಯುವ ಮುಖಂಡ ಉದಯ ಪ್ರತಾಪ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದರು. ಏಕತ್ಪುರ ಗ್ರಾಮದಲ್ಲಿ ಮಹಾನಾಯಕ ಧಾರಾವಾಹಿಯ ಬ್ಯಾನರ್ ಬಿಡುಗಡೆ ಮಾಡಿದ ಗ್ರಾಮಸ್ಥರು ಜೀ ಕುಟುಂಬದ ಆಯುಕ್ತ ಪ್ರಣೇಶ್ ಶಿಂದೆ ರಾಘವೇಂದ್ರ ಹುಣಸೂರು ಅವರಿಗೆ ಭೀಮಾ ಅಭಿನಂದನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಜಾತ್ಯತೀತ ಜನತಾ ದಳ ಪಕ್ಷದ ಎಸ್ಸಿ ವಿಭಾಗದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ಮಾತನಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಎಲ್ಲರೂ ಮೊಟ್ಟ ಮೊದಲು ಶಿಕ್ಷಣ ಪಡೆಯಬೇಕು, ಶಿಕ್ಷಣ ಪಡೆದ ಬಳಿಕ ಸಂಘಟಿತರಾಗಬೇಕು, ಸಂಘಟಿತರಾಗಿ ತಮ್ಮ ಹಕ್ಕುಗಳಾಗಿ ಹೋರಾಟ ಮಾಡಬೇಕೆಂದು ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪೂಜಾ ಭಂತೆ, ಧಮ್ದೀಪ ಏಕತ್ಪುರ್, ವಿನೋದ್ ಕುಮಾರ್ ಅಪೆ, ಪ್ರಮೋದ್ ಕುಮಾರ್ ಶಿಂದೆ, ಅಂಬರೀಶ್ ಕುದುರೆ, ಉದಯ್ ಪ್ರತಾಪ್, ರಾಜ್ಕುಮಾರ್ ಪ್ರಸಾದ್, ಶಿವಕುಮಾರ್ ಹೊಸಳ್ಳೆ, ಪ್ರಸನ್ನ ಕಂಠಣ್, ಧೀರಾಜ್ ಕೋಟರೆ, ಜಗದೀಶ್, ಶಾಂತಪ್ಪ ಬಿಟ್ಟೆ, ರಾಮಣ್ಣ ಬಿಟ್ಟೆ ಸೇರಿದಂತೆ ಗ್ರಾಮದ ಮಹಿಳೆಯರು, ಮಕ್ಕಳು, ಯುವಕರು, ದಲಿತ ಸಂಘಟನೆಗಳ ಮುಖಂಡರು ಅನೇಕರು ಇದ್ದರು. ತಪ್ಪದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಈ ಧಾರಾವಾಹಿ ನೋಡಿ ಅದರ ಬಗ್ಗೆ ಕೇಳ್ಕೊಂಡು ಮುಂದೆ ನಿಮ್ದು ಜೀವನ, ನಿಮ್ಮ ಮಕ್ಕಳ ಜೀವನ ಚೆನ್ನಾಗಿ ಮಾಡ್ಕೋಬೇಕಂತ ಹೇಳಿ ಈ ಮೂಲಕ ಹೇಳುತ್ತಾ, ಮತ್ತೆ ಈ ಧಾರಾವಾಹಿಗಾಗಿ ಏನು ಸಿಂಧೆ ಅವ್ರು ಹೇಳಿದ್ರು ಬಹಳ ಮಂದಿ ಅದಕ್ಕೆ ಅಡೆತಡೆ ಮಾಡಿದ್ರು ನಡಿಬಾರ್ದು ಅಂತೇಳಿ ಏನು ಅವರು ರಾಘವೇಂದ್ರ ಹುಣಸೂರು ಈ ಧಾರಾವಾಹಿಯ ಮುಖ್ಯಸ್ಥರು ಅವರಿಗೆ ಮತ್ತು ಪ್ರಣೀತಿ ಸಿಂಧೆ ಅವರಿಗೆ ಬಹಳ ಜೀವ ಬೆದರಿಕೆ ಹಾಕಿದ್ರು. ಅವರು ಎದಕ್ಕೂ ಮನೆಯಲ್ದೇನೆ ಒಂದು ಧೈರ್ಯವಾಗಿ ಇಡೀ ಭಾರತ ದೇಶದಲ್ಲಿ ಒಂದು ನಾಲ್ಕೈದು ಭಾಷೆಯಲ್ಲಿ ಏನು ಈ ಧಾರಾವಾಹಿ ತೋರಿಸ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆ ಮುಖಾಂತರ ಮತ್ತು ಯದ್ಲಾಪುರ ಗ್ರಾಮದ
ಎಲ್ಲಾ ಜನತೆ ಮುಖಾಂತರ ಅವರಿಗೆ ಬಹಳ ಅಭಿನಂದನೆಗಳು ಮತ್ತು ಬೆಂಬಲ ನಾವು ಸೂಚಿಸ್ತೇವೆ. ಅದಕ್ಕಾಗಿ ದಯವಿಟ್ಟು ನೀವೆಲ್ಲ ಇನ್ನಾದ್ರೂ ಈಗ ಎಷ್ಟು ಮುಂದುವರೆದಿದೆ ಅಂತಂದ್ರೆ 21ನೇ ಶತಮಾನ ಇದ್ದರೂ ಭೀ ನೀವು ಇನ್ನೂ ಬಹಳಷ್ಟು ಮಂದಿ ಅನಕ್ಷರಸ್ಥರಿದ್ದೀರಿ, ಓದಲು ಉಂಟಿರಿ, ಎಲ್ಲ ಸವಲತ್ತು ಇದ್ದರೂ ಭೀ ನೀವು ವಿದ್ಯಾಭ್ಯಾಸ ಯಾಕೆ ಮಾಡಿಕೊಂಡಿರಿ? ಎಲ್ಲೋ ಅಲ್ಲಿ ಕುಂತ್ಕೊಂಡು ಇಲ್ಲಿ ಕುಂತ್ಕೊಂಡು ಎಲ್ಲ ಹುಡುಗರೆಲ್ಲ ಕಾರಾಯಣ ಮಾಡ್ಕೊತ ಓಡಾಡ್ತೀರಿ ಯುವಕರು. ನೀವು ಪಹಿಲೆ ವಿದ್ಯಾಭ್ಯಾಸ ಶಿಕ್ಷಣ ಇದ್ದಾಗೆ ನಿಮ್ಗೆ ಸಂಘಟನೆ ಮಾಡ ಬರ್ತದೆ, ಅವಾಗ ಹೋರಾಟ ಮಾಡ್ತೀರಿ. ನೀವು ಪಹಿಲೆ ಹೋರಾಟ ಮಾಡಿ ಶಿಕ್ಷಣ ತಗೊಳಕ್ಕೆ ಎಲ್ಲ ಹೋರಾಟದಾಗೆ ಹೋದ್ರೆ ಶಿಕ್ಷಣ ಇಲ್ಲ ನಾಲೆದ ಇಲ್ಲ ಅಂತಂದ್ರೆ ಹ್ಯಾಂಗ ಹೋರಾಟ ಮಾಡ್ತೀರಿ? ಅದು ಪಹಿಲೆ ಅದ್ರ ಬಗ್ಗೆದಾಗ ಎಂಬ ಸವಿಸ್ತಾರಕ್ಕೆ ನೋಡ್ರಿ ಬಂಧುಗಳೇ. ಬಾಬಾ ಸಾಹೇಬ್ ಅಂದ್ರೆ ಪಿ ಶಾಮಸುಂದರ ಅಂತಿದ್ರು. ಈ ಕಡೆ ಬಾಬಾ ಸಾಹೇಬ್ರದ್ದು 1980 ಏನ್ ತತ್ವ ಸಿದ್ಧಾಂತ ಇತ್ತು ಈ ಭಾಗದಾಗ ನಮ್ ಭಾಗದಾಗ ಎಂಬ ಅವರೆಲ್ಲ ಪಿ ಶಾಮಸುಂದರ ಅಂದ್ರೆ ನಮ್ ಭಾಗಕ್ಕೊಂದು ಅವರು ಸೆಕೆಂಡ್ ಅಂಬೇಡ್ಕರ್ ಇದ್ದಪ್ಪಲೆ ಇದ್ರು. ಆ ರೀತಿ ಆದ್ರೂ ಒಂದು ಸಮಾಜ ನೀವು ಜಾಗೃತಿ ಮಾಡ್ರಿ ಅಂತ ಹೇಳಿ ನಿಮ್ಮಲ್ಲೆಲ್ಲ ಒಂದು ಕಳಕಳಿ ಮನವಿ ಮಾಡ್ಕೊಂಡಿ. ಮತ್ತೊಮ್ಮೆ ಎಲ್ಲರಿಗೆ ಜೈ ಭೀಮ್ ಹೇಳಿ ಮುಗಿಸ್ತೇನೆ ಬಂಧುಗಳೇ. ಜೈ ಭೀಮ್, ಜೈ ಭಾರತ್. ವಿಶ್ವ ಹಿಂದೂ ಪರಿಷತ್ತಿನ ಅಂಗಸಂಸ್ಥೆಯಾದ ಬಜರಂಗದಳ ಮತ್ತು ಕೇಶವ ಸಂವರ್ಧನಾ ಸಮಿತಿಯ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದನಗರದ ರಕ್ತದ ನಿಧಿ ಕೇಂದ್ರದಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಸಂದರ್ಭದಲ್ಲಿ ಸಹಸ್ರರು ಹಿಂದೂಗಳ ರಕ್ತದ ಕುಡಿ ಹರಿಯಿತು. ಬಾಬ್ರಿ ಧ್ವಂಸದಲ್ಲಿ ಬಲಿದಾನಗೊಂಡಿರುವ ದೇಶದ ಲಕ್ಷಾಂತರ ಹುತಾತ್ಮ ಕರಸೇವಕರ ಸ್ಮರಣೆಗಾಗಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ರಕ್ತದಾನ ಶಿಬಿರವನ್ನು ಭಾರತ ಮಾತೆಯ ಪೂಜೆಯೊಂದಿಗೆ ಉದ್ಘಾಟಿಸಿದ ವಿಶ್ವ ಹಿಂದೂ ಪರಿಷತ್ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರ ಎಸ್ ರಾಮಕೃಷ್ಣನ್ ಅವರು ಸೇವಾ ಸುರಕ್ಷಾ ಸಂರಕ್ಷಣೆಗಳೆಂಬ ಧ್ಯೇಯವನ್ನು ಹೊಂದಿರುವ ಬಜರಂಗ ದಳಕ್ಕೆ 36 ವರ್ಷ ಸಂದಿದೆ. ಜನ್ಮಭೂಮಿ, ದೇವಭೂಮಿ, ಪುಣ್ಯಭೂಮಿಯಾದ ತಾಯಿ ಭಾರತ ಮಾತೆಯ ರಕ್ಷಣೆ ಹಾಗೂ ಪವಿತ್ರ ಹಿಂದೂ ಧರ್ಮ ಸಂಸ್ಕೃತಿಯನ್ನು ಉಳಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು. ವಿಶ್ವ ಹಿಂದೂ ಪರಿಷತ್ತಿನ ಅಂಗಸಂಸ್ಥೆಯಾದ ಬಜರಂಗ ದಳ ಮತ್ತು ಕೇಶವ ಸಂವರ್ಧನಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ಬ್ಲಡ್ ಬ್ಯಾಂಕ್ನಲ್ಲಿ ಏರ್ಪಡಿಸಿದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಬಜರಂಗ ದಳದ ಬೀದರ್ ಜಿಲ್ಲಾ ಸಂಯೋಜಕರಾದ ಸುನಿಲ್ ದಳವೆಯವರು ಬಾಬ್ರಿ ಮಸೀದಿಯ ಧ್ವಂಸದಲ್ಲಿ ಬಲಿದಾನಗೊಂಡ ಸಹಸ್ರರು ಜನರ ರಕ್ತ ಕೂಡಿ ಹರಿಯಿತು. ಅಂತಹ ಹುತಾತ್ಮರ ಸ್ಮರಣೆಗಾಗಿ ಪ್ರತಿ ವರ್ಷ ನವೆಂಬರ್ 2 ರಿಂದ 8 ರವರೆಗೆ ಬೀದರ್ನಗರದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ ಎಂದರು. ಕಳೆದ 7-8 ವರ್ಷದಿಂದ ರಕ್ತದಾನದಲ್ಲಿ 50-60 ಹಾಗೂ 70 ಜನರು ಭಾಗಿಯಾಗುತ್ತಿದ್ದರು. ಈ ಸಲ ಕೊರೋನಾ ವಕ್ಕರಿಸಿದ್ದರಿಂದ ಬಹಳಷ್ಟು ರಕ್ತ ಕೇಂದ್ರಗಳಲ್ಲಿ ಬೇಡಿಕೆ ಹೆಚ್ಚಿ ರಕ್ತದ ಕೊರತೆ ಆಗಿದೆ. ಬೀದರ್ನಲ್ಲಿ ಈ ಕೊರತೆ ಕಂಡು ಬಂದಿರುವುದರಿಂದ ತಕ್ಷಣಕ್ಕೆ ಸ್ಪಂದಿಸಿ 30 ಯೂನಿಟ್ ರಕ್ತವನ್ನು ದಾನ ಮಾಡಲಾಯಿತು. ಬಜರಂಗ ದಳದ ಕಾರ್ಯಕರ್ತರು ಈ ಅವರ ಸದಕರಿಗೆ ಒಗ್ಗಟ್ಟು ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿದ್ದಾರೆ ಎಂದರು. ಡಾಕ್ಟರ್ ಶ್ರೀಮತಿ ಕಲ್ಪನಾ ದೇಶಪಾಂಡೆ ಅವರು ಮಾತನಾಡುತ್ತಾ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸುವ ಮೂಲಕ ನಾನು ಸಮಾಜ ಸೇವೆಗೆ ಅಣಿಯಾಗಿದ್ದೇನೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸತೀಶ್ ಕುಮಾರ್ ನೋಬದೆ, ಅಶೋಕ್ ಮನೋರೆ, ಮಹೇಶ್ ಕಟ್ಟೆ, ಆಕಾಶ್ ಗುತ್ತೇದರ್, ರಕ್ತದ ನಿಧಿ ಕೇಂದ್ರ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಇದ್ದರು. ಎಲ್ಲ ಬ್ಲಡ್ ಬ್ಯಾಂಕಿನಲ್ಲಿ ಬ್ಲಡ್ ಕೊರತೆ ಆಗ್ತಾಯಿದೆ. ಅದಕ್ಕಾಗಿ ಈಗ ನಾವು ಏನಾದರೂ ಮಾಡಿ ಎಷ್ಟಾದರೂ ಅಷ್ಟು ಸಂಖ್ಯೆಯಲ್ಲಿ ಕರೋನಾದಿಂದ ಜನರು ಬರದೇ ಇದ್ದರೂ ಅವ್ರನ್ನ ಮನವೊಲಿಸಿ ಅವ್ರನ್ನ ಕರ್ಕೊಂಡು ನಮ್ಮ ಬಜರಂಗ ದಳದ ಎಲ್ಲ ಕಾರ್ಯಕರ್ತರು ಇದಕ್ಕೆ ಸಹಯೋಗ ಮಾಡಿ ಈ ಸಂಖ್ಯೆಯನ್ನು ಸೇರಿಸಿದ್ದಾರೆ. ಭಾಳ ಉತ್ತಮ ರೀತಿಯಲ್ಲಿ ರೆಸ್ಪಾನ್ಸ್ ಇದೆ. ಇಂಥ ಬ್ಲಡ್ ಬ್ಯಾಂಕಿನಿಂದ ದೇಶ ನಮ್ಮ ಭಾರತ ದೇಶದ ರಾಮ ಮಂದಿರ ನಿರ್ಮಾಣ ಆಗುವ ಮೊದಲಿಂದ ಏನು ಮಸೀದಿ ಇತ್ತು ಅದನ್ನು ಕೆಡುವಾಗ ಹಲವಾರು ಜನರು ಬಲಿದಾನ ಮಾಡಿದ್ದಾರೆ. ಅವತ್ತು ರಕ್ತ ಹರಿದು ಹೋಗಿದೆ. ಅಂತಹ ರಕ್ತ ಹರಿದು ಹೋದ ದಿವಸ ಆ ಬಲಿದಾನಿಗಳ ಒಂದು ಶ್ರೇಯಸ್ಸಿಗಾಗಿ ಅವರ ನೆನಪಿಗಾಗಿ ಪ್ರತಿ ಸಲ ನಾವು 2 ನವೆಂಬರ್ನಂದೇ ಬಲಿದಾನ ದಿವಸ ಸ್ಮರಣೆಗಾಗಿ ನಾವು ರಕ್ತದಾನವನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ಈ ಥರ ಮಾಡ್ತಾ ಬಂದಿದ್ದೀವಿ. ಬಜರಂಗ ದಳದು ಮತ್ತು ಹಿರಿಯ ಕಾರ್ಯಕರ್ತರೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ. ಸ್ವಾಭಿಮಾನ ಹೇ ಯೇ ದೇಶಕ್ಕೆ ಪ್ರತಿ ಅಪ್ನ ಸರ್ವೋಚ್ಚ ದಾನ ಜೋ ಬಚ್ಚೆ ದೇ ರಹೇ ಹೇ ಇಸ್ಲೇ ಹಮ್ ಭಿ ಸಹಭಾಗಿ ಹೋ ರಹೇ ಹೇ ಯೇ ಅಭಿಮಾನ ಕಾ ವಿಷಯ ಹೇ ಆನೆ ವಾಲೆ ಕಲ್ ಮೇ ಭಿ ಜಬ್ ಜಬ್ ಜರೂರ್ ಪಡೆಗಿ ಉಸ್ ಸಮಯ ಹಮಾರಾ ವಿಶ್ವ ಹಿಂದೂ ಪರಿಷತ್ ಔರ್ ಬಜರಂಗ ದಳಕ್ಕೆ ಸಾರೇ ಕಾರ್ಯಕರ್ತ ಇಸಿ ತರಹ ಸೇ ಜೋಶ್ಕೆ ಸಾಥ್ ರಕ್ತದಾನಕ್ಕೂ ಸಂಪನ್ನ ಕರೆಂಗೆ ಯೇ ವಿಶ್ವಾಸ ಹೇ ಔರ್ ಸಭಿಯೋ ಕಾ ಅಭಿನಂದನ್ ಕರ್ತೆ ಹೋಯ್ ಮುಝೆ ಬಡಾ ಆನಂದ ಹೋ ರಹಾ ಹೇ ಕಿ ಆಜ್ ಮೇ ಏಕ್ ಛೋಟಾ ಸಾ ಹಿಸ್ಸಾ ಇಸ್ ವಿಶ್ವ ಹಿಂದೂ ಪರಿಷತ್ ಕಾ ಬನ್ ಚುಕಿ ಹೂಂ. ಧನ್ಯವಾದ.
ಯುದ್ಧದಲ್ಲಿ ಏನು ನಮ್ಮ ಸ್ವಯಂ ಸೇವಕರು ಬಲಿದಾನ ಆಗಿದ್ದಾರೆ ಕಾರ್ ಸೇವಕರು ಆ ಬಲಿದಾನದ ಸ್ಮರಣೆಯವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶ್ವಹಿಂದೂ ಪರಿಷತ್ ಭಜನ ದಲ್ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ 2 ತಾರೀಕಿಂದ 8 ತಾರೀಕಿನವರೆಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿದೆ ಈ ಕಾರ್ಯಕ್ರಮ ನಿಮಿತ್ತ ನಾವು ಕೂಡ ಬೀದರ್ ಜಿಲ್ಲೆಯಲ್ಲಿ ವಿಶ್ವಹಿಂದೂ ಪರಿಷತ್ ಮತ್ತು ಭಜನ ದಲ್ ಸೇರಿ ನಾವೆಂದರೆ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದು ಉದ್ದೇಶ ಒಂದೇ ಯಾರೇ ಏನೇ ಡೆಲಿವರಿ ಪೇಷಂಟ್ ಇರ್ಬೋದು ಯಾರಿಗೆ ತುರ್ತವಾಗಿ ರಕ್ತದಾನ ಬೇಕು ರಕ್ತ ಬೇಕಿರ್ಬೋದು ಆ ರಕ್ತದ ಕೊರತೆ ಆಗಬಾರ್ದಂತೇಳಿ ದೇಶದಲ್ಲಿ ನಾವು ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಿದ್ದೇವೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು